ರಾಮದುರ್ಗ ತಾಲೂಕಿನಾದ್ಯಂತ ಸಿಡಿಮದ್ದು ಗೋದಾಮು ಹಾಗೂ ಮಾರಾಟ ಮಾಡುವ ಸ್ಥಳಗಳನ್ನು ಭೇಟಿ ನೀಡಿದ ರಾಮದುರ್ಗ ತಾಲೂಕಾ ದಂಡಾಧಿಕಾರಿ ಪ್ರಕಾಶ್ ಹೊಳೆಪಗೋಳ್ ಬೆಳಗಾವಿ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ರಾಮದುರ್ಗ ತಾಲೂಕಿನ ಎಲ್ಲ ಸಿಡಿಮದ್ದು ಅನುಜ್ಞಾ ಪತ್ರಗಳ ಕುರಿತು ಗೋದಾಮು ಹಾಗೂ ಮಾರಾಟ ಮಾಡುವ ಸ್ಥಳಗಳನ್ನು ನಿಯಮಾನುಸಾರ ಪರಿಶೀಲಿಸಿ ನಿಖರವಾದ ಜಂಟಿ ವರದಿ ಸಲ್ಲಿಸಲು ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಅಗ್ನಿಶಾಮಕ ಇಲಾಖೆಗಳ ಜಂಟಿ ತಂಡ ರಚಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಮೂರು ಒಳಗಾಗಿ ಜಂಟಿಯಾಗಿ ಸ್ಥಳ ಪರಿಶೀಲನೆ ಮಾಡಿ ನಿಖರವಾದ ಸಮಗ್ರ ಜಂಟಿ ವರದಿಯನ್ನು ಸಲ್ಲಿಸಲು ಸೂಚಿಸಿದ್ದಾರೆ. ರಾಮದುರ್ಗ ತಾಲೂಕಿನಲ್ಲಿ ಉಲ್ಲೇಖಿತ ಪತ್ರದಲ್ಲಿರುವ ಏಳು ಸಿಡಿಮದ್ದು ಲೈಸೆನ್ಸ್ದಾರರ ಸಿಡಿಮದ್ದು ಅನುಜ್ಞಾ ಪತ್ರಗಳ ಕುರಿತು ಹಾಗೂ ಗೋದಾಮು ಮಾರಾಟ ಮಾಡುವ ಸ್ಥಳಗಳನ್ನು ಅನಧಿಕೃತವಾಗಿ ಗೋದಾಮುಗಳಲ್ಲಿ ಸಂಗ್ರಹ ಮಾಡಿದ ಬಗ್ಗೆ, ಅನುಮತಿ ಇಲ್ಲದ ಸ್ಥಳಗಳಲ್ಲಿ ಇಟ್ಟು ವ್ಯಾಪಾರ ಮಾಡುತ್ತಿರುವ ಬಗ್ಗೆ ಹಾಗೂ ಮಾರ್ಗಸೂಚಿಗಳ ಉಲ್ಲಂಘನೆ ಮಾಡುತ್ತಿರುವವರ ಬಗ್ಗೆ ಬೆಂಕಿ ಅನಾಹುತ ತಪ್ಪಿಸುವ ಸಲುವಾಗಿ ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿರುವ ಬಗ್ಗೆ ತಪಾಸಣೆ ಮಾಡಿ ನಿಯಮಾನುಸಾರ ಪರಿಶೀಲಿಸಿದ್ದಾರೆ. ಸರ್, ಯಾವ ಕಾರಣಕ್ಕಾಗಿ ಪಟಾಕಿ ಅಂಗಡಿಗಳಿಗೆ ಪರಿಶೀಲನೆ ನಡೆಸಿದೆ? ಸರ್ಕಾರದ ಮಾರ್ಗಸೂಚಿ ಪ್ರಕಾರ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ, ಮಾರ್ಕೆಟ್ ಏರಿಯಾದಲ್ಲಿ ಯಾವುದೇ ರೀತಿ ಪಟಾಕಿಗಳನ್ನು ಮಾರಲಿಕ್ಕೆ ಅವಕಾಶ ಇಲ್ಲ. ಆಮೇಲೆ ಈ ಹಸಿರು ಪಟಾಕಿ ಅಂತೇನು ಹೇಳ್ತೀವಿ, ಗ್ರೀನ್ ಕ್ರ್ಯಾಕರ್ಸ್, ಅವುಗಳನ್ನು ಮಾತ್ರ ಮಾರಲಿಕ್ಕೆ ಮತ್ತು ಹಾರಿಸಲಿಕ್ಕೆ ಅವಕಾಶ ಇರೋದ್ರಿಂದ ಒಂದು ಆ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡಿದ್ದಾರೆ ಅದನ್ನು ಭಾಳ ಸ್ಟ್ರಿಕ್ಟಾಗಿ ನಾವು ಚೆಕ್ ಮಾಡಿ ಅದನ್ನು ಬ್ಯಾನ್ ಮಾಡ್ತಾಯಿದ್ದೀವಿ. ಯಾರು ಇದನ್ನು ಫಾಲೋ ಅಪ್ ಮಾಡೋದಿಲ್ಲ ಅದನ್ನು ಜಪ್ತು ಮಾಡ್ಕೊಳ್ತೀವಿ, ಅವ್ರ ಮೇಲೆ ಒಂದು ನಿಯಮಾನುಸಾರ ಪೊಲೀಸ್ ಕೇಸನ್ನು ಬುಕ್ ಮಾಡಬೇಕಾಗ್ತದೆ. ಅದಕ್ಕಾಗಿ ರಾಮದುರ್ಗದ ಎಲ್ಲ ಸಾರ್ವಜನಿಕರಲ್ಲಿ ನಾವು ಏನು ವಿನಂತಿ ಮಾಡ್ಕೊಳ್ತೀವಿ ಅಂತಂದರೆ, ಮುಂಬರುವ ಹಬ್ಬಗಳಲ್ಲಿ ಗ್ರೀನ್ ಕ್ರ್ಯಾಕರ್ಸ್ಗಳನ್ನು ಮಾತ್ರನೇ ಖರೀದಿ ಮಾಡಬೇಕು, ಅವುಗಳನ್ನು ಮಾತ್ರ ಹಾರಿಸಬೇಕು. ಹಳೆ ಸ್ಟಾಕ್ ಇರುವಂಥ ಗ್ರೀನ್ ಕ್ರ್ಯಾಕರ್ಸ್ ಅಲ್ಲದೇ ಇರುವಂಥ ಪಟಾಕಿಗಳನ್ನು ಯಾರೂ ಸಹಿತ ಉಪಯೋಗ ಮಾಡಬಾರ್ದು. ಅದರಿಂದ ಒಂದು ಇದೇನು ಏರ್ ಪೊಲ್ಯೂಷನ್ನು ಆಗ್ತೈತಿ, ನಿಸರ್ಗಕ್ಕೆ ಹಾನಿನೂ ಆಗ್ತೈತಿ, ಅದರಿಂದ ರಿಸ್ಕೂ ಜಾಸ್ತಿ ಆಗ್ತೈತಿ. ಈ ಎಲ್ಲ ತೊಂದರೆಗಳನ್ನು ಅವಾಯ್ಡ್ ಮಾಡೋ ಸಲುವಾಗಿ ನಾವು ಗ್ರೀನ್ ಕ್ರ್ಯಾಕರ್ಸ್ಗಳನ್ನು ಮಾಡಬೇಕಾಗ್ತೈತಿ. ಅದ್ರ ಜೊತೆಗೆ ಯಾರ್ಯಾರು ವಿತ್ ಲೈಸೆನ್ಸ್ ಈ ಪಟಾಕಿಗಳನ್ನು ಮಾರ್ತಾರೋ ಅವರಿಗೆಲ್ಲ ನಾವು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿವಿ ಅಂತಂದರೆ, ಊರು ಹೊರಗಡೆ ಇರುವಂತಹ ಓಪನ್ ಜಾಗೆಯಲ್ಲಿ ಟೆಂಟ್ ಹಾಕ್ಕೊಂಡು ಹೊರಗಡೆನೇ ಮಾರಬೇಕು. ಅದ್ರ ಜೊತೆಗೆ ಫೈರ್ ಎಸ್ಟಿಂಗ್ವಿಷರ್ ಆಯಿತು, ಉಸುಕಿನ ಕ್ಯಾನ್ಗಳಾಯಿತು, ಅವನ್ನೆಲ್ಲ ಇಟ್ಟುಕೊಂಡು ಪ್ರಿಕಾಷನ್ ಸಲುವಾಗಿ ಮುಂಜಾಗ್ರತಾ ಕ್ರಮಕ್ಕೆ ಏನೇನು ಅವಶ್ಯಕತೆ ಇದಾವೆ, ಯಾವುದೇ ಅನಾಹುತಗಳಾದ್ರೂ ಸಹಿತ ಕೂಡಲೇ ಅದನ್ನು ಅಟೆಂಡ್ ಮಾಡೋಕ್ಕೆ ಬರೋ ರೀತಿಯೊಳಗೆ ಏನೇನು ತಯಾರಿ ಬೇಕು ಆ ಎಲ್ಲ ತಯಾರಿಗಳೊಂದಿಗೆ ಅವರು ಮಾರಬೇಕಾಗ್ತದೆ. ಅದಕ್ಕಾಗಿ ಇಲ್ಲಿ ಊರೊಳಗೆ ಅಂಗಡಿಯೊಳಗೆ ಇಟ್ಟು ಮಾಡೋದು, ಕಿರಾಣಿ ಅಂಗಡಿಯೊಳಗೆ ಇಟ್ಟು ಮಾರೋದು, ಅಥವಾ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಇಟ್ಟು ಮಾರೋದು, ಅದಷ್ಟೇ ಅಲ್ಲದೇ ಮನೆಯೊಳಗೆ ಪಟಾಕಿಗಳನ್ನು ಸ್ಟಾಕ್ ಮಾಡೋದಾಯಿತು, ಈ ಊರೊಳಗೆ ಇರುವಂಥ ಗೋಡೌನ್ಗಳಲ್ಲಿ ಸ್ಟಾಕ್ ಮಾಡೋದು, ಅದಕ್ಕೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಅದನ್ನು ಸ್ಟಾಕ್ ಮಾಡಬೇಕಾದ್ರೆ ಊರು ಹೊರಗೇ ಮಾಡಬೇಕು ಆಮೇಲೆ ಮಾರಾಟ ಮಾಡಬೇಕಾದ್ರೂ ಊರು ಹೊರಗಡೆ ಬಯಲು ಪ್ರದೇಶದಲ್ಲಿನ ಮಾಡಬೇಕು. ಇದನ್ನು ನಾವು ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟೀವಿ, ಅದನ್ನು ಯಾರು ಉಲ್ಲಂಘನೆ ಮಾಡ್ತಾಯಿದ್ದಾರೋ ಅದ್ರ ಬಗ್ಗೆ ನಾವು ಚೆಕ್ ಮಾಡ್ಲಾಕತ್ತೀವಿ, ಅವರಿಗೆ ಕಾಷನ್ನು ಕೊಟ್ಟೀವಿ, ಮತ್ತು ಅದನ್ನು ಯಾರು ಉಲ್ಲಂಘನೆ ಮಾಡ್ತಾರೋ ಅವ್ರ ಮೇಲೆ ನಿಯಮಾನುಸಾರ ಕ್ರಮನೂ ತಗೊಳ್ತೀವಿ. ಅದಕ್ಕಾಗಿ ಈ ಬಗ್ಗೆ ಸಾರ್ವಜನಿಕರು ಎಲ್ಲರೂ ಸಹಿತ ಇದರ ಬಗ್ಗೆ ಅವೇರ್ಡ್ ಆಗಿರಬೇಕು ಮತ್ತು ಇದನ್ನು ಸಾರ್ವಜನಿಕರು ಸಹಿತ ಫಾಲೋ ಅಪ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾದಂತಹ CPI IR ಪಟ್ಟಣಶೆಟ್ಟಿ, ರಾಮದುರ್ಗ ಅಗ್ನಿಶಾಮಕ ಠಾಣಾಧಿಕಾರಿ TD ವಡ್ಡರ್, ಕಂದಾಯ ನಿರೀಕ್ಷಕರು ಲೋಕೇಶ್ ಚವ್ಹಾಣ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಮಂಜುನಾಥ ಕಲಾದಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.